ಹಾಯ್ ಹಲೋ ನಮಸ್ಕಾರ ನೇಹ ಐಡಿಯಾರು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಸಮೋಸ ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ನ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇಲ್ಲಿ ಒಂದು ನಾಲ್ಕು ಬಟಾಟೆನ ಕುದಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ. ಆಮೇಲೆ ಎರಡು ಈರುಳ್ಳಿ, ಎರಡು ಟೊಮೆಟೊ, ಶುಂಠಿ ಬೆಳ್ಳುಳ್ಳಿನ ಜಜ್ಜಿದ್ದೀನಿ. ಆಮೇಲೆ ಬೀನ್ಸ್ನ ಸಂದ ಕಟ್ ಮಾಡಿದ್ದೀನಿ, ಎರಡು ಮೆಣಸಿನ್ಕಾಯಿಂದ ಸಂದ ಕಟ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಹುರಿದಿರುವಂಥ ಕಡಲೆ ಬೀಜನ ಸಂದಾಗಿ ಕಟ್ ಮಾಡಿದ್ದೀನಿ. ಆಮೇಲೆ ಅರ್ಧ ಲಿಂಬೆ ಹೋಳು, ಕರಿಬೇವು, ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ನಾನು. ಅದನ್ನು ಸಮೋಸ ಒಳಗೆ ಮಸಾಲ ತುಂಬಲಿಕ್ಕೆ ಮಾಡ್ತಾ ಇರೋದು. ಇದು ನೋಡಿ ಸಮೋಸಾಗೆ ಹಿಟ್ಟು, ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಆಮೇಲೆ ಅದು ಉಪ್ಪು, ಜೀರಿಗೆ, ಅದು ಓಂ ಕಾಳು ಇಷ್ಟನ್ನು ತೊಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಹೊಂದ್ಕೊಳ್ಳೋ ರೀತಿ. ಈ ರೀತಿ ಮಿಕ್ಸ್ ಮಾಡಿದರೆ ಎಲ್ಲ ಚೆನ್ನಾಗಿ ಬರುತ್ತೆ. ಆಮೇಲೆ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಹಾಕ್ತಾ ಇದ್ದೀನಿ. ಸಾಫ್ಟ್ ಆಗಬಾರ್ದು, ಸ್ವಲ್ಪ ಕ್ರಂಚಿಯಾಗಿರಲಿ ಅಂತ ಈ ರೀತಿ ಅದನ್ನು ಹೊಂದ್ಕೋ ರೀತಿ ಮಾಡಬೇಕು, ಚೆನ್ನಾಗಿ ಬರುತ್ತೆ. ಈ ರೀತಿ ಹಾಕಿದ ಮೇಲೆ ನೋಡಿ ಎಲ್ಲನೂ ಕಲಿಸ್ತಾ ಇದ್ದೀನಿ ನಾನು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಎಲ್ಲನೂ ಚೆನ್ನಾಗಿ ನಾದ್ಕೊಳ್ಬೇಕು, ಸಮೋಸ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡ್ಕೋಬೇಕು. ಈ ರೀತಿ ನಾದ್ಕೊಂಡ್ರೆ ಸಮೋಸಗಳು ಸಾಫ್ಟಾಗಿ ಆಗೋದಿಲ್ಲ, ಸ್ವಲ್ಪ ಕ್ರಂಚಿಯಾಗಿರುತ್ತೆ, ಸ್ವಲ್ಪ ಗಟ್ಟಿನೇ ಇರಬೇಕು. ಈ ರೀತಿ ನಾದ್ಕೊಳ್ಳಿ, ಸಮೋಸ ಚೆನ್ನಾಗಿ ಬರುತ್ತೆ. ನಾನು ನಾದಿ ಸೈಡಲ್ಲಿ ಇಡ್ತೀನಿ. ಒಮ್ಮೆಲೆ ಎಷ್ಟು ನಾದಕ್ಕಾಗಲಿಲ್ಲ ಅಂದರೆ ಅರ್ಧರ್ಧ ನಾದಿ ಸೈಡ್ ತಗೊಂಡು ಪೂರ್ತಿ ಲಾಸ್ಟ್ ಎಂಡಲ್ಲಿ ಅಷ್ಟನ್ನು ಕೂಡಿಸಿಬಿಡೋದು. ನೋಡಿ ಈ ರೀತಿ ನಾದಿದ್ದೀನಿ ನಾನು. ಅದನ್ನು ಸ್ವಲ್ಪ ಕವರ್ ಮಾಡಿ ಇಟ್ಬಿಡೋಣ. ಆಮೇಲೆ ಇಲ್ಲಿ ಸಮೋಸಾಕ್ಕೆ ಒಳಗಡೆ ಮಸಾಲ ತುಂಬಲಿಕ್ಕೆ ಅದನ್ನು ಮಸಾಲ ರೆಡಿ ಮಾಡೋಣ. ಇಲ್ಲಿ ಒಗ್ಗರಣೆ ಕೊಡಲಿಕ್ಕೆ ಎಣ್ಣೆನ ತೊಗೊಂಡಿದ್ದೀನಿ ನಾನು, ಒಂದು 5-6 ಟೇಬಲ್ ಸ್ಪೂನ್ನಷ್ಟು. ಅದಕ್ಕೆ ಈಗ ಜೀರಿಗೆ, ಸಾಸಿವೆ, ಕರಿಬೇವು, ಆಮೇಲೆ ಸಂದ ಕಟ್ ಮಾಡಿರುವಂಥ ಬೀನ್ಸು, ಆಮೇಲೆ ಸಂದ ಕಟ್ ಮಾಡಿರುವಂಥ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಈಗ ಸಂದ ಕಟ್ ಮಾಡಿರುವಂಥ ಈರುಳ್ಳಿ ಇವನ್ನಷ್ಟು ನಾವು ಫ್ರೈ ಮಾಡಬೇಕು ಎಣ್ಣೆಯಲ್ಲಿ, ತುಂಬ ಚೆನ್ನಾಗಾಗುತ್ತೆ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು, ಇಲ್ಲ ಅಂದರೆ ಚೆನ್ನಾಗಾಗಲ್ಲ. ಹಸಿ ವಾಸನೆ ಹೋದರೆ ಚೆನ್ನಾಗಿ ಬರುತ್ತೆ, ಫ್ರೈ ಮಾಡಿದರೆ ಚೆನ್ನಾಗಿ ಬರುತ್ತೆ. ಫ್ರೈ ಮಾಡಬೇಕು. ಫ್ರೈ ಮಾಡಿದ್ವಿ, ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಹಾಕಿದೆ ನಾನು, ಆಮೇಲೆ ಟೊಮೆಟೊ ಹಾಕ್ತಾ ಇದ್ದೀನಿ. ಅದನ್ನು ನಾನು ಫ್ರೈ ಮಾಡ್ತಾ ಇದ್ದೀನಿ. ಈಗ ನೋಡಿ 1/2 ಟೇಬಲ್ ಸ್ಪೂನ್ನಷ್ಟು ಅರಿಶಿನ ಪುಡಿ ಹಾಕಿದೆ. ಈಗ ನೋಡಿ ಸ್ವಲ್ಪ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ. ನೋಡಿ ಈಗ ಹುರಿದಿರೋ ಕಡಲೆ ಬೀಜನ ಚೂರು ಮಾಡಿದ್ನೆಲ್ಲ ಅದನ್ನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಸ್ಮ್ಯಾಶ್ ಮಾಡಿರುವಂಥ ಬಟಾಟಿನ ಅದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ. ಅದಕ್ಕೆ ಮೇಲುಗಡೆ ಸಕ್ಕರೆ ಹಾಕ್ತಾ ಇದ್ದೀನಿ, ಆಮೇಲೆ 1/2 ಲಿಂಬೆ ರಸನ ಹಾಕ್ತಾ ಇದ್ದೀನಿ. ಅದನ್ನು ಈಗ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಬಿಡೋಣ, ಆರಲಿಕ್ಕೆ ಬಿಟ್ಬಿಡೋಣ. ಆಮೇಲೆ ಇಲ್ಲಿ ನೋಡಿ ಆಗಲೇ ನಾದಿಟ್ಟಿರುವಂಥ ಹಿಟ್ಟನ್ನ ನಾನು ನಾದಿ ಅದನ್ನು ಸಮೋಸ ಮಾಡಲಿಕ್ಕೆ ಮಿಚ್ಕೊಂಡು ನೋಡಿ ಅದರ ಹದ ಬೇಕಾಗಿ 1/2 ತಗೊಂಡು ನಾನು ಅದಕ್ಕೆ ಬೇಕಾಗುವಷ್ಟು ಉಳ್ಳಿನ ಮಾಡ್ಕೋತಾ ಇದ್ದೀನಿ ನೋಡಿ. ಅದಕ್ಕೆ ಎಣ್ಣೆ ಅಥವಾ ಹಿಟ್ಟು ಏನು ಹಚ್ಚದೇ ಲಟ್ಟಿಸ್ಬೇಕು, ಇಲ್ಲಾಂದರೆ ಸಮೋಸ ಚೆನ್ನಾಗಾಗಲ್ಲ. ಇಲ್ಲಿ ನೋಡಿ ನಾನು ಈ ರೀತಿ ಲಟ್ಟಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಬರಬೇಕು. ಅದನ್ನು ನೀರು ತುಂಬೋದು ಅಂತ ಈ ರೀತಿ ಫೋಲ್ಡ್ ಮಾಡಬೇಕು. ಆಮೇಲೆ ಈ ರೀತಿ ಫೋಲ್ಡ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಒಳಗಡೆ ಅದಕ್ಕೆ ತುಂಬಲಿಕ್ಕೆ ಈ ರೀತಿ ಪಾಕೆಟ್ ಆಗುತ್ತೆ. ಆ ಪಾಕೆಟಲ್ಲಿ ಹಾಕಿ ಮೇಲುಗಡೆ ಭಾಗನ ಮುಚ್ಚಿ ಒತ್ತಿದರೆ ಅದು ಓಪನ್ ಆಗಲ್ಲ. ಓಪನ್ ಆದರೆ ಎಲ್ಲ ಎಣ್ಣೆ ಹಾಳಾಗೋಗುತ್ತೆ. ಎಲ್ಲನೂ ಚೆನ್ನಾಗಿ ಒತ್ತಿ ಮಾಡಬೇಕು, ಒತ್ತಿದರೆ ಬಿಚ್ಚಲ್ಲ ಅದು. ನಾನು ನೋಡಿ
ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟಿದ್ದೀನಿ. ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಬೇಕು. ಬಹಳ ಜೋರಾಗಿಟ್ಟರೆ ಹೊತ್ಕೊಂಡು ಬಿಡುತ್ತೆ. ಲೋ ಫ್ಲೇಮಲ್ಲಿಟ್ಟು ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸಮೋಸಗಳು ಕ್ರಿಸ್ಪಿಯಾಗೂ ಬರುತ್ತೆ, ತುಂಬ ರುಚಿಯಾಗೂ ಬರುತ್ತೆ. ಇಲ್ಲ ಗ್ಯಾಸ್ ನೀವು ಜೋರಾಗಿಟ್ಟರೆ ಎಲ್ಲ ಹೊತ್ತು ಹೋಗಿಬಿಡುತ್ತೆ, ರುಚಿ ಬರಲ್ಲ. ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಬೇಕು. ನೋಡಿ, ನಾನು ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ತಾ ಇದ್ದೀನಿ. ಸಮೋಸ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ. ನೀವು ಈ ರೀತಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.